नम चानल गे सब्सक्राइब आगिल्ल अंद्रे इल्लि काणुव सब्सक्राइब बटन अन्न क्लिक माडि होस वीडियो नोटिफिकेशन्स गागि बेल ऐकान अन्न क्लिक माडि। नवरात्रि मत्ते विजयदशमी हब्बद ई नाडिन समस्त जनतेगे हागू बेंगळूरिन विशेष नम्म नागरिक बंधुगळिगे अदरल्लू ग्रामीण प्रदेशद रैतापि वर्गद एल्ल समस्त जनतेगे नानु शुभाशयन कोर्तेने। ई ओंदु नवरात्रि मत्ते विजयदशमी हब्बद ओंदु विशेष अंत हेळिद्रे ई सारी ओळ्ळे मळे आगिदे ರಾಜ್ಯದಲ್ಲಿ ಇರಬಹುದು ಬೆಂಗಳೂರಿನ ನಮ್ಮ ತಗ್ಗು ಪ್ರದೇಶದ ವಾಸವಾಡ್ತಾ ಇರತಕ್ಕಂತ ಸಮಸ್ತ ಜನತೆ ಇರಬಹುದು ಅವರಿಗೆ ತೊಂದರೆ ಆಗಿದೆ ಆ ತೊಂದರೆಯಿಂದ ಬೇಗ ಅವರು ಯಥಾಸ್ಥಿತಿಗೆ ಮರಳಿ ಅಂತ ಹೇಳಿ ನಾನು ಭಗವಂತನಲ್ಲಿ ಚಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ। ಈ ಒಂದು ಮಳೆ ಆಗಿರತಕ್ಕಂತ ಸಂದರ್ಭದಲ್ಲಿ ಬೆಳೆ ನಷ್ಟ ಆಗಿದೆ ನಷ್ಟ ಆಗಿರೋರಿಗೆ ಬೇಗ ಅಸನ್ಮುಖರಾಗಲಿ ಒಳ್ಳೆ ಬೆಳೆ ಆಗಲಿ ನಾವು ಅಲ್ಲಿ ಒಳ್ಳೆ ಬೆಳೆ ಮಳೆ ಎರಡೂ ಇದ್ದರೆ ಬೆಂಗಳೂರಿನ ನಾವೆಲ್ಲ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ। ಅವರು ಅಸನ್ಮುಖರಾಗಿರಬೇಕು ಅವರು ಎಷ್ಟು ನಗನಗ್ತಾ ಒಳ್ಳೆ ಬೆಳೆ ಬೆಳಿತಾರೆ ಕೆಆರ್ಎಸ್ ಅಲ್ಲಿ ಭರ್ತಿ ಆಗ್ತದೆ ಅಷ್ಟು ನೆಮ್ಮದಿಯಿಂದ ನಾವು ಬೆಂಗಳೂರಲ್ಲಿ ಜೀವನವನ್ನು ನಾಗರಿಕರಾಗಿ ನಾವು ಸಾಧಿಸಬಹುದು। ಆ ಒಂದು ನಿಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿ ತಾಯಿ ಬನಶಂಕರಮ್ಮನಲ್ಲಿ ನಾನು ವಿನಂತಿ ಪ್ರಾರ್ಥನೆ ಇಷ್ಟೇ। ಇವತ್ತು ದುರ್ಗಾ ಅಷ್ಟಮಿಯ ಪ್ರಯುಕ್ತ ಚಂಡಿಕಾ ಹೋಮವನ್ನು ನಡೀತಾ ಇದೆ ಎಲ್ಲ ದೇವಾಲಯಗಳಲ್ಲೂ। ಆ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತರು ಒಂದು ನಿಮಿಷ ಈ ಕೊರೋನಾ ವೈರಸ್ ಬೇಗ ತೊಲಗಲಿ ಈ ದೇಶ ರಾಜ್ಯ ಸುಭಿಕ್ಷವಾಗಿ ನೆಮ್ಮದಿಯಿಂದ ಬಾಳುವಂಥದಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ನಿಮಿಷ ನಾನು ಪ್ರಾರ್ಥನೆ ಮಾಡ್ತೀನಿ ತಾವು ಪ್ರಾರ್ಥನೆ ಮಾಡಿ ಅಂತೇಳಿ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಚ್ಛಪಡ್ತೀನಿ। ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದ್ರೂ ಸಹಿತ ಪಿಕಾಶನೇರಿಯಾಗಿ ಬಿಬಿಎಂಪಿಯ ಆಡಳಿತಾಧಿಕಾರಿಗಳಾಗಿರ್ಬೋದು ಆಯುಕ್ತರಾಗಿರ್ಬೋದು ಎಲ್ಲ ಜೋನಲ್ ಜಂಟಿ ಆಯುಕ್ತರಿರ್ಬೋದು ಚೀಫ್ ಇಂಜಿನಿಯರ್ಗಳಿರ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿರ್ಬೋದು ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿತ್ತು। ಜವಾಬ್ದಾರಿಯನ್ನು ಎಲ್ಲೆಲ್ಲಿ ಇದೇನು ವಸ್ತೇನಲ್ಲ ಫ್ಲಡ್ ಆಗ್ತಾ ಇರತಕ್ಕಂಥ ಪ್ರತಿ ವರ್ಷವೂ ಗೊತ್ತಿದೆ ಅಂಥ ಒಂದು ಆಯಕಟ್ಟಿನ ಪ್ರದೇಶವನ್ನು ಐಡೆಂಟಿಫಿಕೇಷನ್ ಮಾಡಿ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರಮಟ್ಟ ಡ್ರೈನ್ ಇರ್ಬೋದು ಸೆಕೆಂಡ್ರಿ ಡ್ರೈನ್ ಇರ್ಬೋದು ಯಾವುದೇ ಥರದ ಭರ್ತಿ ಆಗಿರ್ತಕ್ಕಂಥದ್ದು ಸಿಲ್ಟು ತುಂಬಿರ್ತಕ್ಕಂಥದ್ದು ರಿಮೂವ್ ಮಾಡಬೇಕಾಗಿತ್ತು। ಆ ರಿಮೂವ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸ್ವಲ್ಪ ಎಡವಟ್ಟಿಂದ ಇವತ್ತು ಬೆಂಗಳೂರಿನಲ್ಲಿ ಫ್ಲಡ್ ಆಗಿದೆ ಆ ಫ್ಲಡ್ಗೆ ಬೇರೆ ಯಾರೂ ಹೊಣೆಗಾರರಲ್ಲ ಇವತ್ತು ಜನಪ್ರತಿನಿಧಿಗಳಿಲ್ಲ ಪಾಲಿಕೆಯ 198 ಜನ ಮಾಜಿ ಕಾರ್ಪೊರೇಟರ್ ಆಗಿದ್ದಾರೆ ಆದರೆ ಇವತ್ತು ಅಧಿಕಾರಿಗಳೇ ಜವಾಬ್ದಾರಿಯಾಗಿ ಅದನ್ನು ನಿರ್ವಹಿಸಬೇಕಾಗಿತ್ತು। ಬೇಸಿಗೆ ಸಂದರ್ಭದಲ್ಲಿ ನನ್ನ ಹಿಂದೆ 13-14 ವಾರ್ಡ್ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಇಡೀ 198 ವಾರ್ಡ್ಗಳ ಅಧಿಕಾರಿಗಳ ಸಭೆಯನ್ನು ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆ ಆ ತಗ್ಗು ಪ್ರದೇಶವನ್ನು ಐಡೆಂಟಿಫಿಕೇಷನ್ ಮಾಡಿ ಎಲ್ಲಿ ಫ್ಲಡ್ ಆಗ್ತದೆ ಮಳೆ ಬಂದರೆ ಅದನ್ನು ಗುರುತು ಹಚ್ಚಿ ಅಲ್ಲಿ ಸಿಲ್ಟ್ನ ರಿಮೂವ್ ಮಾಡುವಂಥದಕ್ಕೆ ಆವಾಗ ಮಳೆ ಬಂದಾಗ ಸರಾಗವಾಗಿ ನೀರು ಹರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತಿತ್ತು। ಆ ಒಂದು ಜವಾಬ್ದಾರಿಯನ್ನು ಮಾಡಿದರೆ ಇವತ್ತು ಬೆಂಗಳೂರಿನಲ್ಲಿ ಫ್ಲಡ್ ಆಗ್ತಾ ಇರಲಿಲ್ಲ ಆ ಫ್ಲಡ್ಗೆ ಹೊಣೆಗಾರರೇ ನಮ್ಮ ಅಧಿಕಾರಿಗಳು ಅದನ್ನು ಪ್ರಸ್ತಾಪ ಪಡ್ತಾ ಇರೋದು ನಮ್ಮ ನಾಗರಿಕರು ಆ ನಾಗರಿಕರಿಗೆ ನಾನು ವಿನಂತಿ ಮಾಡ್ತೇನೆ ಇನ್ನು ಮುಂದೆ ಈ ಥರ ಆಗದಿದ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನಗರ ಪ್ರದಕ್ಷಿಣದಲ್ಲಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ನಾನು ಇವತ್ತು ಆಡಳಿತಾಧಿಕಾರಿ ಸನ್ಮಾನ್ಯ ಗೌರವ ಗುಪ್ತ ಅವರಿಗೆ ನಾನು ವಿನಂತಿ ಮಾಡ್ತೇನೆ ನೀವು ಪಾಲಿಕೆಯಲ್ಲಿ ಏನು ವಸ್ತೇನಲ್ಲ ವಿಶೇಷ ಆಯುಕ್ತರಾಗಿ ಕೆಲಸವನ್ನು ಮಾಡಿದಂಥ ಅನುಭವ ನಿಮ್ಗೆ ತಮಗಿದೆ ಮನೆ ಆಯುಕ್ತರು ಎರಡನೇ ಬಾರಿ ಆಯುಕ್ತರಾಗಿ ಬಂದಿದ್ದೀರಾ ತಾವು ಈ ಬೆಂಗಳೂರಿನ ಸಮಸ್ಯೆ ಏನು ಅಂತಕ್ಕಂಥದ್ದು ಅರಿವಿದೆ ಆ ಅರಿವಿನ ಇಬ್ಬರ ಒಂದು ಸಹಮತ ಇನ್ನು ಮುಂದೆ ಬೆಂಗಳೂರಿನಲ್ಲಿ ನಾಗರಿಕರಿಗೆ ಈ ಥರ ತೊಂದರೆ ಆಗದಿದ್ದಂಗೆ ಪಾಪ ಇವತ್ತು ಅವರ
ಫ್ಲಡ್ ಆಗಿರ್ತಕ್ಕಂಥ ಮನೆಗಳಲ್ಲಿ ವಿಜಯದಶಮಿ ಆಯುಧ ಪೂಜೆಯನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ, ಭಾಳ ಕಷ್ಟದಲ್ಲಿದೆ. ಆದರೆ 25,000 ರೂಪಾಯಿ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡಲೇ ಆದೇಶ ಮಾಡಿದ್ದಾರೆ. ಕೂಡಲೇ ಆದೇಶ ಮಾಡಿದರೆ ಇವತ್ತು ಅವರ ಪರಿಸ್ಥಿತಿ ಶೋಚನೀಯವಾಗಿದೆ. ಆ ಪರಿಸ್ಥಿತಿ ಬೇಗ ಅದು ಮರೆಯುವಂಥದ್ದಾಗಬೇಕು, ಅವ್ರ ಲವಲೌಕಿಕದಿಂದ ಆಗಬೇಕು. ಅದಕ್ಕೆ ನಮ್ಮ ಅಧಿಕಾರಿಗಳು ಜಾಗೃತ ವಹಿಸಿ ಕೂಡಲೇ ಅಲ್ಲಿ ಫ್ಲಡ್ ಆಗಿರ್ತಕ್ಕಂಥ ಎಲ್ಲ ಮನೆಗಳಲ್ಲಿ ನೀರನ್ನು ತೆಗೆಯುವಂಥ ವ್ಯವಸ್ಥೆ ಆಗಬೇಕು. ಆ ಡ್ರೈನೇಜ್ ಏನು ಬ್ಲಾಕ್ ಆಗಿದೆ ಓಪನ್ ಆಗಬೇಕು. ಓಪನ್ ಆಗಿ ಇನ್ನು ಮುಂದೆ ಬರುವಂಥ ಯಾವುದೇ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೇಕು. ನಾಗರಿಕರು ನೆಮ್ಮದಿಯಿಂದ ಬೆಂಗಳೂರಲ್ಲಿ ವಾಸ ಮಾಡುವಂಥದ್ದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಆಡಳಿತಾಧಿಕಾರಿಗಳು ಮತ್ತು ಆಯುಕ್ತರಲ್ಲಿ ನಾನು ವಿನಂತಿಯನ್ನು ಬೆಂಗಳೂರು ನಾಗರಿಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದು ನಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿಯ ಪೂರ್ವಕವಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಒಂದು ಮನವಿಯನ್ನು ಮಾಡ್ತಾ ಈ ಒಂದು ನವರಾತ್ರಿ ಹಬ್ಬದ ಕೊನೆಯ ದಿವಸ ಮತ್ತು ಇವತ್ತು ನಾಳೆ ವಿಜಯದಶಮಿ, ತಾಯಿ ಚಾಮುಂಡೇಶ್ವರಿ, ತಾಯಿ ಬನಶಂಕರಮ್ಮ, ದುರ್ಗಾದೇವಿ ಎಲ್ಲ ಒಂದು ದೇವಾನ್ ದೇವತೆಗಳು 9 ದಿವಸ ಒಂದು ಆರಾಧನೆಯನ್ನು ಎಲ್ಲ ದೇವಾಲಯಗಳಲ್ಲಿ ಮಾಡಿದರೆ ಇವತ್ತು ಕೊನೆಯ ದಿವಸ ವಿಜಯ. ಎಲ್ರಿಗೂ ವಿಜಯದಶಮಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಕೊಡ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.